ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಲೂನಲ್ಲಿ ಹೇಗೆ ಹೇರ್ ವಾಶ್ ಮಾಡ್ತಾರೆ, ಹಾಗೆ ಅದನ್ನೇ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳೋದು, ಅವ್ರು ಬಳಸುವಂಥ ಸಿಂಪಲ್ ಟಿಪ್ಸ್ನ ನಾನು ನಿಮ್ಮಿಲ್ಲಿಗೆ ಇಲ್ಲಿ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ ಥರನೇ ತುಂಬ ಜನಕ್ಕೆ ಅನ್ನಿಸ್ತಿರುತ್ತೆ, ಸಲೂನಲ್ಲಿ ಹೇರ್ ವಾಶ್ ಮಾಡಿದಾಗ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ, ನಾವು ಮನೇಲಿ ಹೇರ್ ವಾಶ್ ಮಾಡ್ಕೊಂಡಾಗ ಈ ಥರ ಆಗಲ್ಲ ಏನಕ್ಕೆ ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ. ಸೊ ಆ ಪ್ರಶ್ನೆಗೆ ನಾನು ಇವತ್ತು ನಿಮಗೆ ಉತ್ತರ ಕೊಡ್ತಿದ್ದೀನಿ. ಸೊ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದರೆ ಕೊನೆವರೆಗೂ ಈ ವಿಡಿಯೋನ ನೋಡಿ, ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು ನನ್ನ ಕ್ಲೈಂಟಿಗೆ ತುಂಬ ಜನಕ್ಕೆ ಡ್ಯಾಂಡ್ರಫ್ ಇರುತ್ತೆ, ಹಾಗೆ ತುಂಬ ಇಚ್ಚಿಂಗ್ನೆಸ್ ಇರುತ್ತೆ, ಕಡತ ಇರುತ್ತೆ, ಹಾಗೆ ತುಂಬ ಫ್ರಿಜ್ಜಿ ಆಗಿರುತ್ತೆ, ಕೂದಲು ಸಿಕ್ಕಾಗಿರುತ್ತೆ. ಅಂಥವ್ರಿಗೆ ಏನು ಮಾಡ್ತೀವಿ ಅಂತಂದರೆ, ನಾವು ಆಲ್ಮೋಸ್ಟ್ ನಾನು ಸಲೂನಲ್ಲಿ ವರ್ಕ್ ಮಾಡಿರೋದ್ರಿಂದ ನಮ್ಮ ಸಲೂನಲ್ಲಿ ನಾವು ಸ್ಕಾಚ್ಕಾಫ್ ಕಂಪ್ನಿದು ನಾರ್ಮಲ್ ಶ್ಯಾಂಪುನ ಯೂಸ್ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ಸ್ಕಾಚ್ಕಾಫಲ್ಲೇ ತುಂಬ ಶ್ಯಾಂಪುಗಳು ಬರುತ್ತೆ. ನೀವೇನಾದರೂ ಕೆರೆಟಿನ್ನು, ಸ್ಮೂತ್ನಿಂಗು ಆ ಥರ ಟ್ರೀಟ್ಮೆಂಟ್ ಏನಾದರೂ ಮಾಡಿಸಿದ್ದೀರಾ ಅಂತಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ಶ್ಯಾಂಪೂಸ್ ಬರುತ್ತೆ, ಕಂಡೀಷ್ನರ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕು ಕಲರ್ ಮಾಡಿಸಿದ್ರೆ. ಆ್ಯಂಡ್ ಏನೂ ಟ್ರೀಟ್ಮೆಂಟ್ ಮಾಡಿಸಿಲ್ಲ ಅಂತ ಅನ್ನೋರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಏನೂ ಟ್ರೀಟ್ಮೆಂಟ್ ಮಾಡಿಸಿಲ್ಲ ಅಂತಂದರೆ ನೀವು ಯಾವುದೇ ಒಂದು ಶ್ಯಾಂಪು ಯೂಸ್ ಮಾಡ್ಬೋದು. ಬಟ್ ಸ್ಕಾಚ್ಕಾಫ್ ಶ್ಯಾಂಪು ಚೆನ್ನಾಗಿದೆ, ಇದು ಈ ಥರ ದೊಡ್ಡ ಬಾಟಲ್ ಅಂತ ತೋರಿಸಿದ್ನಲ್ಲ, ಆ ದೊಡ್ಡ ಬಾಟಲ್ 2000 ರುಪೀಸ್ ನೀವು ತೊಗೊಂಡ್ರೆ ಒಬ್ರಿಗಾದರೆ ಒಂದು ವರ್ಷ ಆರಾಮಾಗಿ ಬರುತ್ತೆ. ನೀವು ವೈಭವ್ ಸ್ಟೋರ್ಸ್ ಇಲ್ಲ ನಾಯ್ಕ ಯಾವುದ್ರಲ್ಲಾದರೂ ನೋಡಬಹುದು. ಇದು ನಾನು ಹೇಳ್ತಿರೋದು ಯಾವುದೇ ಟ್ರೀಟ್ಮೆಂಟ್ ಮಾಡಿಸ್ತೇ ಇರೋ ಹೇರಿಗೆ. ಇದು ಫಸ್ಟು ನೀವು ಶ್ಯಾಂಪು ಮತ್ತು ಕಂಡೀಷ್ನರ್ 2000 ರೂಪಾಯಿ ಆಗುತ್ತೆ. ನೀವು ರೆಗ್ಯುಲರಾಗಿ 1000 ರೂಪಾಯಿ ಏನು 1 ರೂಪಾಯಿ ಚಿಕ್ಕ ಶ್ಯಾಂಪು ಅಥವಾ ಯಾವುದೇ ಯೂಸ್ ಮಾಡ್ತಿದ್ರು ನೀವು ವರ್ಷ ಪುಡಿ ತೊಗೊಳೋ ಅಷ್ಟೊತ್ತಿಗೆ ನಿಮಗೆ ಕಾಸ್ಟ್ ಅಷ್ಟೇ ಬಿದ್ದಿರುತ್ತೆ 2000 ರೂಪಾಯಿ. ಅದ್ರ ಬದಲು ನಿಮ್ಮ ಹತ್ರ ದುಡ್ಡಿದ್ದಾಗ ಈ ಥರ ಸ್ಕಾಚ್ಕಾಫ್ ಶ್ಯಾಂಪು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬೆಲೆ ಬಾಳುತ್ತೆ, ಹಾಗೆ ತುಂಬ ಚೆನ್ನಾಗೂ ವರ್ಕ್ ಆಗುತ್ತೆ. ನಿಮಗೆ ಡಿಫ್ರೆನ್ಸ್ ಒಂದೇ ವಾಶಲ್ಲಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಸಲೂನ್ಸ್ ಸ್ಕಾಚ್ ಕಾಫಿ ಯೂಸ್ ಮಾಡ್ತಿರೋದು, ಆ್ಯಂಡ್ ಟ್ರೆಂಡಿಂಗಲ್ಲೂ ಇದೆ. ನಿಮಗೆ ತೊಗೊಳೋಕ್ಕೆ ಆಫರ್ಡಬಲ್ ಇಲ್ಲ ಸ್ಕಾಚ್ ಕಾಫ್ ಅಂದರೆ ನೀವು ಯಾವುದಾದ್ರೂ ಶ್ಯಾಂಪುನ ತೊಗೊಳ್ಳಿ, ನಿಮಗೆ ಡವ್ ಶ್ಯಾಂಪುನೇ ಬೆಸ್ಟ್ ಅನಿಸುತ್ತೆ. ನಾರ್ಮಲ್ ಯಾವುದೇ ಟ್ರೀಟ್ಮೆಂಟ್ ಮಾಡಿಸಿರೋ ಹೇರಿಗೆ ಡವ್ ಶ್ಯಾಂಪು ಮತ್ತು ಕಂಡೀಷ್ನರ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗುತ್ತೆ ಕೂದಲು. ಸೊ ನಾನಿಲ್ಲಿ ಫಸ್ಟು ಶ್ಯಾಂಪುನ ಹಾಕ್ತಿದ್ದೀನಿ. ಯಾವಾಗಲೂ ತಲೆಗೆ ನೀವು ಏನೇ ಒಂದು ಸ್ನಾನ ಮಾಡಬೇಕಾದ್ರೆ ಯಾವಾಗಲೂ ಉಗುರು ಬೆಚ್ಚಿನ ನೀರನ್ನು ಮಾತ್ರ ಉಪಯೋಗಿಸ್ಬೇಕು. ತುಂಬ ಹಾಟ್ ವಾಟರ್ನ ಉಪಯೋಗಿಸಿದ್ರೆ ಏನಾಗುತ್ತೆ, ಕೂದಲು ಬರೋ ಸಾಧ್ಯತೆ ಇರುತ್ತೆ, ಕೂದಲು ತುಂಬ ಉದುರುತ್ತೆ, ಆ ಥರದ್ದು ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಹಾಗೆ ನಾವು ಬಿಸಿನೀರು ಹಾಕಿದಾಗ ನಮ್ಮ ಸ್ಕ್ಯಾಲ್ಪಿಗೆ ಅದು ತುಂಬ ಬಿಸಿಯಾಗಿ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಸ್ನಾನ ಮಾಡಬೇಕಾದ್ರೆ ಉಗುರು ಬೆಚ್ಚಿನ ನೀರಲ್ಲಿ ನೀವು ಆದಷ್ಟು ಸ್ನಾನ ಮಾಡಿ. ಸೊ ನಾನಿಲ್ಲಿ ಫಸ್ಟು ಶ್ಯಾಂಪುನ ಹಾಕ್ಬಿಟ್ಟು ನೀಟಾಗೆ ವಾಶ್ ಮಾಡ್ತಿದ್ದೀನಿ, ಅಂದರೆ ನೀಟಾಗಿ ಉಜ್ಜುತ್ತಾ ಇದ್ದೀನಿ ಸ್ಕ್ಯಾಲ್ಪ್ನೆಲ್ಲ. ನೀವು ಎಣ್ಣೆ ಆಯಿಲ್ ಏನಾದರೂ ಹಚ್ಚಿದ್ರೆ ನೀಟಾಗಿ ಹೋಗಲಿ ಅಂತ ಒಂದ್ಸತಿ ಶ್ಯಾಂಪುನ ಹಾಕ್ಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು 5-10 ನಿಮಿಷ ನೀವು ಶ್ಯಾಂಪುನ ನಿಮ್ಮ ತಲೆಯಲ್ಲಿ ಬಿಡಬೇಕಾಗತ್ತೆ. 10 ನಿಮಿಷ ಜಾಸ್ತಿ ಆಗುತ್ತೆ, ಆದರೆ 5 ನಿಮಿಷ ಬಿಡಿ. ಸಲೂನಲ್ಲೆಲ್ಲ 10 ನಿಮಿಷ ಬಿಡ್ತಾರೆ. ಸೊ 5 ನಿಮಿಷ ಬಿಟ್ಟು ಆದ ನಂತರ ನೀವು ವಾಶ್ ಮಾಡಿಬಿಟ್ಟು ಕಂಡೀಷ್ನರ್ನ ಬರೀ ನೀವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬಾರ್ದು, ಬರೀ ಕೂದಲಿಗೆ ಮಾತ್ರ ಅಪ್ಲೈ ಮಾಡಿಬಿಟ್ಟು ಇದನ್ನು 5-10 ನಿಮಿಷ ಬಿಟ್ಟು ವಾಶ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ. ಯಾರ್ಯಾರು ಟ್ರೀಟ್ಮೆಂಟ್ ಮಾಡಿಸಿರ್ತೀರೋ ಅವರು ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾವುದು ಶ್ಯಾಂಪುನ ಸಜೆಸ್ಟ್ ಮಾಡ್ತಾರೆ ಅದನ್ನು ಯೂಸ್ ಮಾಡಿ. ಆ್ಯಂಡ್ ಅದನ್ನು ಬಿಟ್ಟು ನೀವು ಡವ್ ಚಿಕ್ಕ ಆ ಥರ ಶ್ಯಾಂಪುನ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಡ್ಯಾಮೇಜ್ ಆಗುತ್ತೆ ಬಿಕಾಸ್ ಟ್ರೀಟ್ಮೆಂಟ್ ಮಾಡಿಸಿರೋದ್ರಿಂದ. ಸೊ ಇದಾಗಿತ್ತು ಸಿಂಪಲ್ ಟಿಪ್.